ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 236. ಇಡೀ ಲೋಕಕ್ಕೆ ಮಾದರಿಯಾಗಿರುವ ಇಸ್ರೇಲು ಐಗುಪ್ತವನ್ನು ತೊರೆದು ಮೋಶೆಯ ನೇತೃತ್ವವನ್ನು ಹಿಂಬಾಲಿಸುವುದೆಂದು ಮುಂಚಿತವಾಗಿಯೇ ತಿಳಿದಿದ್ದರು. ಆದರೆ ಕೆಂಪು ಸಮುದ್ರದ ಬಳಿ ಅವರಿಗೆ ಆದ ಪರೀಕ್ಷೆಯಲ್ಲಿ ಅವರು ಸರ್ವನಾಶವಾಗದಂತೆ ದೇವರು ಮೋಶೆಯ ಮುಖಾಂತರ ಮಧ್ಯಸ್ಥಿಕೆ ವಹಿಸುವುದರ ಫಲವಾಗಿ ಅವರೆಲ್ಲರೂ ಸಮುದ್ರದ ಮಧ್ಯೆ ಮತ್ತು ಮೇಘಗಳ ಅಡಿಯಲ್ಲಿ ದೀಕ್ಷಾಸ್ಥಾನ ಹೊಂದಿದರು. ಎರಡು ಬದಿಯಲ್ಲಿ ಸಮುದ್ರ ಮತ್ತು ಮೇಲ್ಗಡೆ ಮೋಡ ಇವರೆಲ್ಲರಿಗೂ ಒಂದು ಮನೆಯಂತೆ ಕುಟುಂಬವಾಗಿದ್ದು ಮೋಶೆಯು ಅದರ ಯಜಮಾನನಂತೆ ಪ್ರತಿನಿಧಿಸಲ್ಪಟ್ಟನು. ಅವರು ಮೋಶೆಗೆ ದೃಢ ನಿಷ್ಠೆ ಉಳ್ಳವರಾಗಿ ಸಮುದ್ರದಿಂದ ಹೊರಬಂದು ಆತನನ್ನು ಹಿಂಬಾಲಿಸುವೆವು ಮತ್ತು ಆತನಿಗೆ ವಿಧೇಯರಾಗಿರುವೆವು ಎಂಬ ಪ್ರತಿಜ್ಞೆ ಕೈಗೊಂಡರು. ಅವರು ಸೀನಾಯಿ ಬೆಟ್ಟದಲ್ಲಿ ಇನ್ನು ಮುಂದುವರೆದು ಆತನನ್ನು ಧರ್ಮಶಾಸ್ತ್ರದ ಒಡಂಬಡಿಕೆಯ ಮಧ್ಯಸ್ಥಗಾರನೆಂಬ ವಚನ ಬದ್ಧತೆಗೊಳಗಾದರು. ಅವರೆಲ್ಲರೂ ನಿರೀಕ್ಷೆಗಳು ಆತನ ಮೇಲೆ ಹಾಕಿದಾಗ ಆತನು ಹೇಳಿದ್ದೇನೆಂದರೆ, ದೇವರಿಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು. ಆತನು ನಿಮಗೆ ಹೇಳುವ ಎಲ್ಲ ಮಾತುಗಳಿಗೆ ನೀವು ಕಿವಿಗೊಡಬೇಕು. ಧರ್ಮೋಪದೇಶ ಕಂಡ 18:15-18 ವಚನ ಮತ್ತು ಅಪೋಸ್ತಲರ ಕೃತ್ಯಗಳು 3:22 ವಚನ. ಪ್ರತಿಯೊಬ್ಬ ನಿಜವಾದ ಇಸ್ರೇಲನು ಈ ರೀತಿಯಾಗಿ ಮೋಶೆಗೆ ಮರಣ ಪರ್ಯಂತ ಕಟ್ಟುಬಿದ್ದು ತಮ್ಮ ಜೀವಿತದ ಎಲ್ಲ ನಿರೀಕ್ಷೆಗಳೊಡನೆ ಆತನಲ್ಲಿ ಭರವಸೆ ಇಟ್ಟರು. ಆತನ ಸ್ಥಳದಲ್ಲಿ ಆತನ ಪ್ರತಿರೂಪನಾಗಿ ಕ್ರಿಸ್ತನನ್ನು ಅಂಗೀಕರಿಸುವುದು ಮತ್ತು ಮೋಶೆಯ ಧರ್ಮಶಾಸ್ತ್ರದ ಅಡಿಯಲ್ಲಿ ಕೈಗೊಂಡ ಪ್ರತಿಜ್ಞಾವಿಧಿಗಳು ಈಗ ದೈವಿಕ ವ್ಯವಸ್ಥೆಯ ಸಲುವಾಗಿ ಕ್ರಿಸ್ತನಿಗೆ ವರ್ಗಾವಣೆವಾಯಿತು ಮತ್ತು ಆತನು ಹೊಸ ಒಡಂಬಡಿಕೆಯ ಸೇವಕರಾಗುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. 2 ಕೊರಿಂಥ 3:6 ವಚನ ಎನ್ನುವುದಾದರೆ, ಇದೊಂದು ಸಣ್ಣ ಬದಲಾವಣೆ ಮಾತ್ರವೇ ಆಗಿತ್ತು. ಅನ್ಯರೆಯ ವಿಷಯದಲ್ಲಿ ಈ ಪ್ರಸ್ತಾಪವು ಸಂಪೂರ್ಣವಾಗಿ ಬದಲಾಗುತ್ತದೆ. ಅವರು ಕ್ರಿಸ್ತನನ್ನು ಅಂಗೀಕರಿಸುವುದು ಎಂದರೆ, ಯಹೂದ್ಯರು ಮೋಶೆಗೆ ಶಿಷ್ಯಾವರ್ತನೆ ಮಾಡಿದ ಎಲ್ಲ ಸಂಗತಿಗಳು ನಂತರದಲ್ಲಿ ಕ್ರಿಸ್ತನಿಗೆ ವರ್ಗಾಯಿಸಿದಂತೆ ಎಂಬುದನ್ನು ಯುಕ್ತವಾಗಿ ಸೂಚಿಸುತ್ತದೆ. ಆದುದರಿಂದ ಸತ್ಯವೇದದಲ್ಲಿ ಯಹೂದರಲ್ಲದವರಿಗೆ ಧರ್ಮಶಾಸ್ತ್ರದ ಮತ್ತು ಮೋಶೆಯ ಅಧೀನದಲ್ಲಿ ಇಲ್ಲ. ಆದುದರಿಂದ ಮೋಶೆಯಿಂದ ಕ್ರಿಸ್ತನಿಗೆ ವರ್ಗಾಯಿಸಲ್ಪಡದವರಿಗೆ ಅನ್ವಯಿಸುವಂತೆ ಸ್ಥಾನಾಧೀಕ್ಷೆಗೆ ವಿಶಾಲವಾದ ಮತ್ತು ಆಳವಾದ ಅರ್ಥವನ್ನು ಕಂಡುಕೊಳ್ಳುವುದು ಆಶ್ಚರ್ಯವೆಂದು ನಮಗನಿಸದು. ಇವರಿಗೆ ದೀಕ್ಷಾಸನವೆಂದರೆ ಅಪೋಸ್ತಲನಾದ ಪೌಲನು ಹೇಳಿರುವಂತೆ ಕಾಡೆಣ್ಣೆ ಮರದ ಕೊಂಬೆಗೆ ಊರೆಣ್ಣೆ ಮರದೊಂದಿಗೆ ಕಸಿಕಟ್ಟಿಸಿದಾಗ ಎಲ್ಲ ರೀತಿಯ ಮೂಲ ಸ್ವರೂಪದ ಬದಲಾವಣೆಗಳು ಉಂಟಾಗುತ್ತದೆ. ರೋಮಾಪುರದವರಿಗೆ 11:10 ಇದು ಎಂದು ಸಂಪೂರ್ಣವಾದ ಪರಿವರ್ತನೆಯಾಗಿದೆ. ಕ್ರಿಸ್ತನ ಮರಣದಲ್ಲಿ ದೀಕ್ಷಾಸ್ಥಾನ ಹೊಂದುವುದು. ಬ್ಯಾಪ್ಟಿಸಮ್ ಇಂಟು ಕ್ರೈಸ್ಟ್ಸ್ ಡೆತ್. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು? ಹೀಗಿರಲಾಗಿ ನಾವು ದೀಕ್ಷಾಸ್ಥಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆಕೊಳ್ಳಬೇಕು. ಹೇಗೆಂದರೆ, ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ರೋಮಾಪುರದವರಿಗೆ 6:3-5 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.